ಸ್ನೇಹಿತರೆ, ಇವತ್ತು ನಾವು ಏನು ಈ ಕಿಚ್ಚಾ 46 ಸಿನಿಮಾ ಇದೆಯಲ್ಲ, ಇದರ ಒಂದು ಸ್ಟೋರಿಯನ್ನು ಕ್ರ್ಯಾಕ್ ಮಾಡೋಣ, ಅಂದರೆ ಒಂದು ಪ್ರೋಮೋವನ್ನು ಕ್ರ್ಯಾಕ್ ಮಾಡೋಣ. ಸೊ ಅದು ಎಷ್ಟೇ ಕಷ್ಟ ಆಗಲಿ ಕ್ರ್ಯಾಕ್ ಮಾಡೋಣ, ಬನ್ನಿ ಸ್ನೇಹಿತರೆ. ಬಸವಣೆ ಕಿಚ್ಚ ಸುದೀಪ್ ಸರ್ ಕೂತ್ಕೊಂಡಿದ್ದಾರೆ. ಕಂಗ್ರಾಚುಲೇಷನ್ ಬ್ರದರ್. ಮೇಲ್ಗಡೆ 13 ಜನ ಸತ್ತು ಬಿದ್ದಿದ್ದಾರೆ. ಆ ಡ್ರೈವರು ಡ್ರೈವಿಂಗ್ ಮಾಡ್ತಾನೆ, ಅವನು ವಿಲನ್ನು. ಅಣ್ಣ ನನ್ನ ಕೈಯಲ್ಲಿ ಹಾಸ್ಪಿಟಲ್. ಇದನ್ನ ಹೆಂಗಪ್ಪ ಕ್ರ್ಯಾಕ್ ಮಾಡೋದು? ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ನಮ್ಮಂತ ಬದುಕು ಭಾರಿ ಕಷ್ಟ ಕಾರಣ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸೊ ಆದ್ರೂ ಪರವಾಗಿಲ್ಲ, ನಾವು ಅದನ್ನ ಇವತ್ತು ಕ್ರ್ಯಾಕ್ ಮಾಡಿ ತೋರಿಸ್ತೀವಿ, ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಸೀನ್ ಓಪನ್ ಆದ ಕೂಡಲೇ ನಿಮಗೆ ಕಾಣಿಸುವಂಥದ್ದು ಒಂದು ಬಸ್ ಬರುತ್ತೆ. ಸೊ ಬಸ್ ಬಂದ ಮೇಲೆ ಆ ಬಸ್ನ ಬ್ಯಾಕ್ ಸ್ಟಿಲನ್ನು ನೋಡ್ಕೊಳ್ಳಿ, ಅದು ಇದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಈ ಸೀನ್ ಓಪನ್ ಆದ ಕೂಡಲೇ ಸುದೀಪ್ ಸರ್ ಅವರು ಅವ್ರ ಭುಜದಿಂದ ಬುಲೆಟನ್ನು ತೆಗಿತಾರೆ. ಆದರೆ ಅದು ತೆಗೆದ ಮೇಲೆ ಅಲ್ಲಿ ಹಿಂದೆಯಿಂದ ಒಂದು ಮಿರರಲ್ಲಿ ಬುಲೆಟನ್ನು ಶೂಟ್ ಮಾಡಿರೋ ಒಂದು ದೃಶ್ಯ ನಮಗೆ ಕಾಣುತ್ತೆ. ಸೊ ಇಲ್ಲಿ ಇದನ್ನು ನೋಡ್ಕೊಂಡ ಮೇಲೆ ನೀವು ಇದು ಮುಂಚೆ ನಾನು ಹೇಳಿದ್ನಲ್ಲ ಬಸ್ನ ಬ್ಯಾಕ್ ಸೈಡ್ ಸ್ಟಿಲ್ ನೋಡಿ ಅಂತ, ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡೋಣ. ಏನಪ್ಪ ಅಂದರೆ ಇಲ್ಲಿ ಬಸ್ನ ಏನು ಬ್ಯಾಕ್ ಸೈಡಲ್ಲಿ ನೀವು ನೋಡ್ಬೋದು ಬುಲೆಟನ್ನು ಫೈರ್ ಮಾಡಿದ್ದಾರೆ. ಅಲ್ಲಿ ತುಂಬ ಬುಲೆಟ್ಗಳು ಬಿದ್ದಿರೋಂಥ ಒಂದು ಗುರುತುಗಳಿದೆ. ಸೊ ಆ ಗುರುತುಗಳನ್ನು ಇಲ್ಲಿಗೆ ಮ್ಯಾಚ್ ಮಾಡಿದಾಗ ಈ ಪ್ರೋಮೋದ ಮೊದಲನೇ ಅರ್ಥ ಏನಾಗುತ್ತಂದರೆ ವಿಲನ್ಸ್ ಅವರ ಹಿಂದೆ ಇದ್ದಾರೆ, ಅವರು ವಿಲನ್ಸಿಂದ ಮುಂದೆ ಪಾಸ್ ಆಗಿದ್ದಾರೆ. ಸೊ ವಿಲನ್ ಹಿಂದೆ ಚೇಂಜ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅನ್ಕೊಬೋದು. ಹಾಗೆ ನೋಡಿದಾಗ ಅವರ ಬಲಗಡೆ ಭುಜದಿಂದ ಇನ್ನೊಂದು ಬುಲೆಟನ್ನು ತೆಗಿತಾರೆ, ತೆಗೆದು ಅದನ್ನು ಗ್ಲಾಸ್ ಓಡೆ ಹಾಕಬೇಕಾದ್ರೆ ಅಲ್ಲಿ ನೀವು ಗಮನಿಸಬೇಕಾದ ಒಂದು ವಿಚಾರ ಏನಪ್ಪ ಅಂದರೆ ಅಲ್ಲಿ ಇದಕ್ಕಿಂತ ಮುಂಚೆ 3 ಬುಲೆಟ್ ಇರುತ್ತೆ. ಹಾಗೆ ಆ 3 ಬುಲೆಟ್ಟು ಇವ್ರ ಬಾಡಿಯಿಂದನೇ ತೆಗೆದಿರುವಂಥದ್ದು, ಅದ್ರ ಜೊತೆಗೆ ಇದು 4ನೇ ಬುಲೆಟ್ ಅದರಲ್ಲಿ ಹಾಕ್ತಾ ಇರ್ತಾರೆ. ಸೊ ಇದು ಕ್ಲೈಮ್ಯಾಕ್ಸ್ನ ಒಂದು ಸೀನ್ ಅಷ್ಟೇ. ಈ ಸಿನಿಮಾದ ಕತೆ ಒಂದೇ ರಾತ್ರಿಯಲ್ಲಿ ಟ್ರಾವೆಲ್ ಆಗುವಂಥ ಕತೆ. ಬಸ್ ಡ್ರೈವರು ಬಸ್ ಡ್ರೈವ್ ಮಾಡಬೇಕಾದ್ರೆ ಮೇಲ್ಗಡೆಯಿಂದ ರಕ್ತ ಸುರಿಯೋ ಒಂದು ಸೀನ್ ಕಾಣುತ್ತೆ. ಸೊ ಇದು ಹೇಗೆ ಅಂದರೆ ನನಗನ್ಸುತ್ತೆ ಇದಕ್ಕಿಂತ ಮುಂಚೆ ಒಂದು ಫೈಟಿಂಗ್ ಸೀನ್ ನಡೆದಿರುತ್ತೆ ಅಂತ. ಸೊ ಆ ಫೈಟಿಂಗ್ ಸೀನಲ್ಲಿ ಹಿಂದೆಯಿಂದ ಇವರೆಲ್ಲ ಚೇಸ್ ಮಾಡ್ಕೊಂಡ್ಬಂದು ಸುದೀಪ್ ಸರ್ನ ಶೂಟ್ ಮಾಡ್ತಾ ಇರ್ತಾರೆ. ಸೊ ಅದಾದಮೇಲೆ ಎಲ್ಲರೂ ಸೇರಿ ಬಸ್ ಹತ್ಕೊಂಡ್ಬಿಡ್ತಾರೆ. ಸೊ ಬಸ್ ಹತ್ಕೊಂಡ್ಮೇಲೆ ಮುಂಚೆ ಸುದೀಪ್ ಸರ್ ಈ ಬಸ್ನ ಡ್ರೈವ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಅದರಲ್ಲಿ ಒಬ್ಬ ವಿಲನ್ನ ಒಳಗಡೆ ಹತ್ತಿರ್ತಾನೆ, ಅವನ್ನ ಭಯ ಬೆಳೆಸಿ ಅವನ್ನ ಡ್ರೈವಿಂಗ್ ಸೀಟಲ್ಲಿ ಕೂರಿಸಿ ಇವರು ಬಸ್ ಮೇಲೆ ಹೋಗಿ ಎಲ್ಲರನ್ನ ಸಾಯಿಸಿ ಬಸ್ ಮೇಲೆ ಬಿಟ್ಟು ಕೆಳಗಡೆ ಬಂದು ಬುಲೆಟನ್ನು ತೆಗಿತಾ ಇರ್ತಾರೆ. ಸೊ ಈ ಸೀನ್ ಅಲ್ಲಿಗೆ ಟಚ್ ಆಗ್ಬೋದು ಅಂತ ನಮ್ಮ ಮನಸ್ಸಿಗೆ. ಒಬ್ಬನ ಹೊಡೆಯೋಕ್ಕೆ ಅಷ್ಟೊಂದು ಜನ ಹೋಗಿದ್ದೀರಾ, ಅದು ನಿಮ್ಮ ಕೈಲಿ ಆಗಿಲ್ಲ ಅಂದರೆ ನಮಗೊಂದು ಸಂದೇಶ ಕೊಡಿ ಅಂತ ಹೇಳ್ತಾರೆ. ಆವಾಗ ಅವರು ವಾಕಿ ಟಾಕಿ ಹತ್ರ ಕೈ ಹಾಕಿ ಹೋಗ್ತಾರೆ. ಆ ಕೈ ಹಾಕಬೇಕಾದ್ರೆ ಸುದೀಪ್ ಸರ್ ಎದ್ದು ಅವನ್ನ ಶೂಟ್ ಮಾಡ್ತಾರೆ, ಅಂದರೆ ಅರ್ಥ ಅವನು ಇಲ್ಲಿ ಸಂದೇಶ ಕೊಡೋದು ಬೇಡ, ಸಿಟಿಲಿ ಜಗಳ ಬೇಡ ಅಂತ ಮುಂದೆ ಹೋಗಿ ಸಂದೇಶ ಕೊಡೋಣ ಅಂತ ಅವನ್ನ ಶೂಟ್ ಮಾಡ್ತಾರೆ. ತಲೆಗಳು ಬದಲಾವಣೆ ಆಗುತ್ತೆ, ಅದನ್ನ ನೀವು ನೋಡಿರ್ಬೋದು. ಸೊ ಇವರು 13 ಜನರನ್ನ ಸಾಯಿಸಿರ್ತಾರೆ. ಅದು ಹೇಗೆ ಅಂತ, 13 ಜನ ಹೇಗೆ ಸಾಯಿಸ್ತಾರಂತ ನಾನು ನಿಮ್ಗೆ ತೋರಿಸ್ತೀನಿ ಮುಂದೆ. ಅಷ್ಟರಲ್ಲಿ ಮುಂದೆ ಹೋಗಿ ಬಸ್ ಬ್ರೇಕ್ ಹಾಕುತ್ತೆ, ಅಷ್ಟರಲ್ಲಿ ಇವರು ಸಿಟಿ ದಾಟಿ ಆಚೆ ಬಂದಿರ್ತಾರೆ. ಸುದೀಪ್ ಅವರು ಅವರನ್ನು ಆಚೆ ಕರ್ಕೊಂಡು ಹೋಗಿ ಅವರನ್ನು ಮುಗಿಸೋಣ ಅನ್ನೋ ಪ್ಲಾನಲ್ಲಿ ಇರ್ತಾರೆ ಅಂತ ಅನಿಸುತ್ತೆ. ಹಾಗೆ ಮುಂದೆ ಹೋಗ್ತಾ ಇದ್ದರೆ ಟೀಸರಲ್ಲಿ ಸುದೀಪ್ ಸರ್ ಆಚೆ ಬಂದ ಕೂಡಲೇ ಆ ಗನ್ನನ್ನು ಎತ್ಕೊಂಡು ಫೈರ್ ಮಾಡ್ತಾರೆ, ಬೇಕು ಅಂತ ಫೈರ್ ಮಾಡ್ತಾರೆ. ಅಂದರೆ ಇವರು ಸಿಟಿಯಿಂದ ಆಚೆ ಕರ್ಕೊಂಡ್ಬಂದೆ ಫೈಟಿಂಗ್ ಸೀನ್ ಮಾಡಬೇಕು ಅಂತ ಇರ್ತಾರೆ. ಜೊತೆಗೆ ಮುಂದೆ ಹೋಗ್ತಾ ಇದ್ದಾಗ ಅಲ್ಲಿ ಕೆಲವು ಕಾರ್ಗಳು ಸ್ಟಾರ್ಟ್ ಆಗುತ್ತೆ. ಆ ಕಾರ್ಗಳ ನಂಬರ್ಗಳನ್ನು ಚೆಕ್ ಮಾಡಿದಾಗ ಈ ಕಾರ್ಗಳು ಯಾವು ಕರ್ನಾಟಕದಲ್ಲ. ಸೊ ಈ ಸ್ಟೋರಿ ಕರ್ನಾಟಕದಲ್ಲಿ ನಡೀತಾ ಇಲ್ಲ. ಈ ಸ್ಟೋರಿಲಿ ಈ ಕಾರ್ಗಳನ್ನು ನೋಡಿ TN ನಂಬರ್ ಇದೆ. ಸೊ ಹಾಗಾದರೆ ಈ ಸ್ಟೋರಿ ತಮಿಳ್ನಾಡಲ್ಲಿ ನಡೆಯುವಂಥ ಸ್ಟೋರಿ ಇದು. ಸೊ ಬಸ್ ನಿಂತ ಮೇಲೆ ಸುದೀಪ್ ಸರ್ ಆಚೆ ಬಂದು ಒಂದು ಗನ್ನನ್ನು ಸುಳಿವು ಕೊಡೋದಕ್ಕೆ ಗನ್ ಫೈರ್ ಮಾಡ್ತಾರೆ. ಆವಾಗ ನೀವು ಕ್ಲಿಯರ್ಲಿ ನೋಡ್ಬೋದು ಮೇಲ್ಗಡೆ 13 ಜನ ಸತ್ತು ಬಿದ್ದಿರ್ತಾರೆ, ಅದನ್ನು ನೀವು ಕ್ಲಿಯರ್ಲಿ ನೋಡ್ಬೋದು. ಸೊ ಇಲ್ಲಿ ಸರಿಸುಮಾರು ಕಾರ್ಗಳು ನಿಂತಿರ್ತವೆ, ಜೀಪ್ ಆಗಿರ್ಬೋದು, ದೊಡ್ಡ ದೊಡ್ಡ SUV ಕಾರ್ಗಳು ನಿಂತಿರ್ತವೆ. ಸೊ ಹಾಗಾದ್ರೆ ಇದರರ್ಥ ಇದನ್ನು ಒಂದು ದೊಡ್ಡ ಲೆವೆಲ್ ಹಾಗೆ ದೊಡ್ಡ ಸ್ಕೇಲಲ್ಲಿ ಮಾಡ್ತಿರ್ತಕ್ಕಂಥ ಸಿನಿಮಾ ಇದಾಗಿರುತ್ತೆ. ಹಾಗಾಗಿ ಇವರು ಸಾಮಾನ್ಯ ಚಿಕ್ಕ ಪುಟ್ಟ ರೌಡಿಗಳ ಹತ್ರ ವೈರತ್ವ ಬೆಳೆಸ್ಕೊಂಡಿರಲ್ಲ. ಸೊ ಒಂದು ದೊಡ್ಡ ತಲೆ ಹತ್ರನೇ ವೈರತ್ವ ಬೆಳೆಸ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದಾದ ಮೇಲೆ ಸ್ಟೋರಿ ಫೈನಲಿ ಏನಪ್ಪ ಇದ್ರ ಕತೆ ಹೇಳಬೇಕು ಅಂದರೆ, ಈ ಪ್ರೋಮೋ ಏನಿದೆ ಇದು ಸಿನಿಮಾದ ಕ್ಲೈಮ್ಯಾಕ್ಸ್ ಸೀನ್ಗಿನ ಮುಂಚೆ ಬರುವಂಥ ಸೀನು ಅಂತ ನಮಗನ್ಸುತ್ತೆ. ಸೊ ಇದರಲ್ಲಿ ಸುದೀಪ್ ಸರ್ ಅವರು ಐ ಆಮ್ ನಾಟ್ ಅ ಹ್ಯೂಮನ್, ಐ ಆಮ್ ಅ ಡೀಮನ್ ಅಂತ ಹೇಳ್ತಾರಲ್ಲ. ಸೊ ಅಲ್ಲಿ ಹಿಂದೆ ಒಂದು ಸಿಡಿಲ್ ಬರೆದಾಗ ಅಲ್ಲಿ ಒಂದು ಡೀಮನ್ನ ಫೋಟೋ ತೋರಿಸ್ತಾರೆ. ಸೊ ಡೀಮನ್ ಅಂದರೆ ಏನಪ್ಪ ಅರ್ಥ ಅಂದರೆ, ಎಷ್ಟೇ ಸಾಯಿಸಿದ್ರು ಸಾಯದೇ ಇರೋಂಥ ಒಬ್ಬ ರಾಕ್ಷಸನೇ ಈ ಡೀಮನ್.
ಸೊ ಸುದೀಪ್ ಸರ್ನ ಎಷ್ಟೇ ಬುಲೆಟ್ ಹೊಡೆದ್ರು ಕೂಡ, ಎಷ್ಟೇ ಒಂದು ಇದು ಮಾಡಿದ್ರು ಕೂಡ, ಅವ್ರು ಮತ್ತೆ ಮತ್ತೆ ಎದ್ದು ಬಂದು ಮತ್ತೆ ಮತ್ತೆ ಇವರಿಗೆ ತೊಂದರೆ ಕೊಡ್ತಾ ಇರ್ತಾರೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಸೊ ಈ ಸಿನಿಮಾದ ಒಂದು ಪ್ರೋಮೋನ ಕ್ರ್ಯಾಕ್ ಮಾಡಿದ್ದು ಎಷ್ಟು ಸರಿ ಅನಿಸ್ತು ಕಡೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇನ್ ಸ್ನೇಹಿತರೆ ಬಾಯ್ ಸ್ನೇಹಿತರೆ.